ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಲಿಕ್ಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಗ್ರೈಪ್ ವಾಟರ್ ಬಗ್ಗೆ. ಹೌದು, ತುಂಬ ಹೊಸದಾಗಿರೋ ತಾಯಿಯಾಗಿರೋಂಥವ್ರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ ಗ್ರೈಪ್ ವಾಟರ್ ಮಕ್ಕಳಿಗೆ ಕೊಡಬೇಕಾ ಬೇಡವಾ ಅಂತ. ಯಾಕೆಂದರೆ ತುಂಬ ಹಳೆಯ ಕಾಲದಿಂದ, ನಮ್ಮ ಅಜ್ಜಿ ಮುತ್ತಜ್ಜಿ ಕಾಲದಿಂದನೂ ಗ್ರೈಪ್ ವಾಟರ್ ಕೊಡ್ತಾ ಬಂದಿದ್ದಾರೆ. ಆದರೆ ನವೇ ಡೇಸ್ ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಬೇಡ, ಗ್ರೈಪ್ ವಾಟರ್ ಒಳ್ಳೇದಲ್ಲ, ಕೊಡಬೇಡಿ ಅಂತ. ಮಕ್ಕಳಿಗೆ ನಾವು ಗ್ರೈಪ್ ವಾಟರ್ ಕೊಟ್ಟರೆ ಅದರಿಂದ ಏನಾದರೂ ಮುಂದೆ ಮಕ್ಕಳಿಗೆ ಎಫೆಕ್ಟ್ ಆಗ್ಬೋದಾ, ಇಲ್ಲ ಕೊಡದೆ ಹೋದರೆ ಏನಾದ್ರು ತೊಂದರೆ ಆಗ್ಬೋದಾ, ಈ ಥರ ಡೌಟ್ಸ್ ಇದೆ. ನನಗೆ ಗೊತ್ತಿರೋಂತಹ ಇನ್ಫಾರ್ಮೇಷನ್ಸ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ನನಗೆ ಇಬ್ಬರು ಮಕ್ಕಳಿದ್ದಾರೆ, ಅದರಲ್ಲಿ ಈಗ ಚಿಕ್ಕ ಪಾಪು ಬಂದುಬಿಟ್ಟು 5 months ಬೇಬಿ ಇದೆ. ನಾನು ನನ್ನ ಎರಡೂ ಮಕ್ಕಳಿಗೂ ಕೂಡ ಗ್ರೈಪ್ ವಾಟರ್ ಕೊಟ್ಟಿಲ್ಲ. ಗ್ರೈಪ್ ವಾಟರ್ ಕೊಡದೆ ಹೋದರೆ ಏನಾದ್ರು ತೊಂದರೆ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಏನೂ ತೊಂದರೆ ಆಗಲ್ಲ. ಯಾಕೆಂದರೆ ನನ್ನ ಮಗಳು ಇವಾಗ 9 years old, ಆರೋಗ್ಯವಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಿಲ್ಲ. ಸೊ ಗ್ರೈಪ್ ವಾಟರ್ ಕೊಡಲೇಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಮತ್ತೆ ಗ್ರೈಪ್ ವಾಟರ್ನ ಯಾಕೆ ಕೊಡ್ತಾರೆ? ಹೌದು, ಕೆಲವು ಮಕ್ಕಳು ರಾತ್ರಿಯೆಲ್ಲ ಅಳ್ತಿರ್ತವೆ, ಅಂದರೆ ಅವು ಡೈಜೆಷನ್ ಪ್ರಾಬ್ಲಮಿಂದ ಇಲ್ಲ ಕಾನ್ಸ್ಟಿಪೇಷನ್ ಸಮಸ್ಯೆಯಿಂದ ಅಳ್ತಾ ಇರ್ಬೋದು, ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಅಳ್ತಿರ್ಬೋದು. ಅಂಥ ಟೈಮಲ್ಲಿ ನಮ್ಮ ಅಜ್ಜಿದಿರೆಲ್ಲ ಹೇಳೋದು, ಏ ಗ್ರೈಪ್ ವಾಟರ್ ಕೊಡು, ಮಗು ಸುಮ್ಮನೆ ಅನ್ಕೊಳುತ್ತೆ ಅಂತ. ಒಂದು ಅಡ್ವರ್ಟೈಸ್ಮೆಂಟೇ ಇದೆಯಲ್ಲ, ಮಗು ಹೇಳ್ತಾ ಇರುತ್ತೆ ನನಗೆ 3 ಗ್ರೈಪ್ ವಾಟರ್ ಕೊಡಬೇಕು ಅಂದರೆ ನನ್ನ ಹತ್ರನೇ ಗ್ರೈಪ್ ವಾಟರ್ ಕೊಡೋದಾ ಅಂತ. ಆ ಥರ ಮಗು ಹತ್ರ ಗ್ರೈಪ್ ವಾಟರ್ ಕೊಡು ಅಂತ, ಅವಾಗ ಮಗು ಕೊಟ್ಬಿಟ್ಟು ಸುಮ್ಮನೆ ಅನ್ಕೊಳುತ್ತೆ ಅಂತ ಅಂದ್ಬಿಟ್ಟು ಗ್ರೈಪ್ ವಾಟರ್ನ ಕೊಡ್ತಾರೆ. ಕೆಲವ್ರು ಹೇಗೆ ಅಂದರೆ ಮಗು ಅಳ್ತಾ ಇದೆ ಅಂದರೆ ಸಾಕು, ಕೊಡ್ತಾನೆ ಇರ್ತಾರೆ. ನಿಜವಾಗ್ಲೂ ಇದು ತುಂಬ ಒಳ್ಳೇದಲ್ಲ. ಡಾಕ್ಟರ್ಸೇ ಸಜೆಸ್ಟ್ ಮಾಡ್ತಾರೆ 6 ತುಂಬವರೆಗೂ ಮಗುಗೆ ಎದೆ ಹಾಲನ್ನ ಬಿಟ್ಟು ಬೇರೆ ಹೊರಗಿನ ಯಾವುದೇ ರೀತಿ ಫುಡ್ನ ಕೊಡಬೇಡಿ ಅಂತ. ಆದರೆ ಗ್ರೈಪ್ ವಾಟರ್ನ ಕೊಡ್ತಿದ್ದೀವಿ ನಾವು. ಗ್ರೈಪ್ ವಾಟರಲ್ಲಿ ಪ್ರಿಸರ್ವೇಟಿವ್ ಜೊತೆಗೆ ಶುಗರ್ನ ಆ್ಯಡ್ ಮಾಡಿರ್ತಾರೆ. ದೊಡ್ಡವರಿಗೆ ಶುಗರ್ ಒಳ್ಳೇದಲ್ಲ, ಶುಗರ್ನ ಪೂರ್ತಿಯಾಗಿ ಬಿಟ್ಬಿಡಿ ಅಂತ ಹೇಳೋ ಕಾಲ ಇದು. ಅಂಥದ್ರಲ್ಲಿ ನಾವು ತುಂಬ ಚಿಕ್ಕ ಮಕ್ಕಳಿಗೆ ಶುಗರ್ನ ಯೂಸ್ ಮಾಡಿರೋಂತಹ ಈ ಥರ ಗ್ರೈಪ್ ವಾಟರ್ಸ್ನ ಕೊಡ್ತಾ ಇರ್ತೀವಿ. ಹಾಗಾದರೆ ಮಗು ತುಂಬ ಅಳ್ತಿದೆ ಅಂತ ನಾವು ಗ್ರೈಪ್ ವಾಟರ್ನ ಕೊಡ್ತಿದ್ದೀವಿ, ಮಗು ಹಳುನ ನಿಲ್ಲಿಸ್ತಿದ್ದೀವಿ, ಇದಕ್ಕೆ ಆಲ್ಟರ್ನೇಟಿವ್ ಏನಾರ ಇದೆಯಾ ಮಗು ಹಳುನ ನಿಲ್ಸಕ್ಕೆ ಅಂದರೆ? ಹಾಂ ಹೌದು, ಇದೆ. ಮತ್ತೆ ಮಸಾಜ್ ಮಾಡೋದಿದೆಯಲ್ಲ, ಅದು ನಮ್ಮ ಹಳೆಯ ಕಾಲದಿಂದನೂ ನಡ್ಕೊಂಬಂದಿರೋಂತಹ ಪದ್ಧತಿ. ಈ ಮಸಾಜ್ ಮಾಡೋದು ತುಂಬಾ ಒಳ್ಳೆಯದು. ಈ ಮಸಾಜ್ನ ಹೇಗೆ ಮಾಡಬೇಕು, ಯಾವ ಹೆಣ್ಣಲ್ಲಿ ಮಾಡಿದ್ರೆ ಏನೇನು ಬೆನಿಫಿಟ್ ಇದೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಮಾಡ್ತೀನಿ, ಅದನ್ನು ನೋಡಿ. ಹಾಗೆ ಮಸಾಜ್ ಮಾಡುವಾಗ ನಾವು ಸೈಕ್ಲಿಂಗ್ ಎಕ್ಸಸೈಸ್ನ ಮಕ್ಕಳಿಗೆ ಮಾಡಬೇಕು. ಆ ಥರ ಮಾಡೋದ್ರಿಂದ ಮಗುವಿನ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ, ಅವಾಗ ಕಾನ್ಸ್ಟಿಪೇಷನ್ ಸಮಸ್ಯೆ ಕಮ್ಮಿ ಆಗುತ್ತೆ. ಆಮೇಲೆ ಇನ್ನೊಂದು ಟಮ್ಮಿ ಎಕ್ಸಸೈಸ್. 6 ಒಳಗಿನ ಮಕ್ಕಳನ್ನ ನಾವೇ ದಿನಕ್ಕೆ ಒಂದು 3-4 ಸಲ ಟಮ್ಮಿ ಟೈಮ್ ಅಂತ ಕೊಟ್ಬಿಟ್ಟು ಎಕ್ಸಸೈಸ್ ಮಾಡಿಸ್ಬೋದು. ಇದರಿಂದ ಅದ್ರದ್ದು ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಗ್ಬಿಟ್ಟು ಮೋಷನ್ಸ್ ನೀಟ್ ಆಗೋದ್ರಿಂದ ಕಾನ್ಸ್ಟಿಪೇಷನ್ ಸಮಸ್ಯೆ ಇರಲ್ಲ, ಅವಾಗ ಮಗು ಹಳು ನಿಲ್ಸುತ್ತೆ. ಮತ್ತು ಇನ್ನೊಂದು ಈ ಗ್ಯಾಸ್ಟ್ರಿಕ್ಕು. ಗ್ಯಾಸ್ಟ್ರಿಕ್ಕಿಂದ ತುಂಬಾ ಸಫರ್ ಮಾಡ್ತಾರೆ ಕೆಲವು ಮಕ್ಕಳು. ಗ್ಯಾಸ್ಟ್ರಿಕ್ನ ಕಮ್ಮಿ ಮಾಡೋದು ಹೇಗಪ್ಪ ಮಕ್ಕಳಿಗೆ ಅಂತ ಅಂದರೆ, ನಾವು ಹಾಲು ಕುಡಿಸಿದ ತಕ್ಷಣ ಮಗುನ ತೇಗಿಸೋದನ್ನ ಮರಿಬಾರ್ದು. ಅದರಲ್ಲೂ 6 ಒಳಗಿನ ಮಕ್ಕಳು ಇರ್ತಾರಲ್ಲ, ಅವ್ರನ್ನ ಹಾಲು ಕುಡಿದ ತಕ್ಷಣ ಕೂರಿಸ್ಕೊಂಡು ಬೆನ್ನನ್ನ ನಿಧಾನಕ್ಕೆ ಸವರ್ತಾ ಇದ್ದೆ, ಒಂದು ಗುಡ್ರಕ್ ಅಂತ ಒಂದು ಸೌಂಡ್ ಬರುತ್ತೆ, ಅಂದರೆ ಮಗು ಹಾಲು ಒಳಗೆ ಇಳಿತು ಅಂತ. ನಾವು ಪ್ರತಿ ಸಲ ಹಾಲು ಕುಡಿಸ್ದಾಗೂ ಇದನ್ನು ಮಾಡೋದ್ರಿಂದ ಮಗುಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಆಗೋದನ್ನ ತಪ್ಪಿಸ್ಬೋದು. ಅಂದರೆ ಮಗುಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇನ್ನೊಂದು ಕಾರಣಕ್ಕೂ ಆಗ್ಬೋದು. ನಾವು ಏನು ತಿಂದಿರ್ತೀವಿ ಅದು ಮಗುಗೆ ಹಾಲು ರೂಪದಲ್ಲಿ ಹೋಗುತ್ತೆ. ಆದ್ರಿಂದನೇ ಬಾಣಂತಿಯರು ತುಂಬಾ ಆಹಾರದಲ್ಲಿ ಕಟ್ಟುನಿಟ್ಟಾಗಿರಬೇಕು ಅಂತ ಹೇಳ್ತಾರೆ. ಮಗು ಕಂಟಿನ್ಯೂಸ್ ಆಗಿ ಅಳ್ತಾ ಇಲ್ಲ, ಬಟ್ ಯಾವತ್ತೋ ಒಂದಿನ ಅಳ್ತಿದೆ ಅಂದರೆ ಆ ಹಿಂದಿನ ದಿನ ನಾವು ಏನು ತಿಂದಿದ್ದೀವಿ, ಗ್ಯಾಸ್ಟ್ರಿಕ್ ಆಗಂಥದ್ದು ಏನಾದ್ರು ತಿಂದಿದ್ದೀವಾ ಅಂತ ಅಂದ್ಬಿಟ್ಟು ಅಬ್ಸರ್ವ್ ಮಾಡಿ ನೆಕ್ಸ್ಟ್ ಟೈಮ್ ನಾವು ಆದಷ್ಟು ಅದನ್ನು ಅವಾಯ್ಡ್ ಮಾಡೋದ್ರಿಂದ ಮಗುಗೆ ಗ್ಯಾಸ್ಟ್ರಿಕ್ ಆಗೋದನ್ನು ತಪ್ಪಿಸ್ಬೋದು. ಇವತ್ತಿನ ಈ ವಿಡಿಯೋ ತುಂಬ ಜನ ನ್ಯೂ ಮಾಮ್ಸ್ಗೆ ಹೆಲ್ಪ್ ಆಗಿದೆ ಅಂದ್ಕೊತೀನಿ. ನಿಮ್ಗೆ ಹೆಲ್ಪ್ ಆಗಿದ್ದೆ ಆದರೆ ಮುಂದೆ ಕೂಡ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಾಡ್ತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.